ಇವತ್ತಿನ ಸಂಚಿಕೆಯಲ್ಲಿ ಸೀಸನಲ್ ಅದೇ ರೀತಿ ಸಾಂಪ್ರದಾಯಿಕವಾದ ಒಂದು ಖಾದ್ಯವನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇವೆ. ಮೊದಲಿಗೆ ಈಗ ನಾವು ಹಲಸಿನ ಗಟ್ಟಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಾವೆಲ್ಲ ಸಾಮಗ್ರಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಮ್ಮ ಆಪಲ್ ಮ್ಯಾಮ್ ಅವರು ನಿಮಗೆ ತೋರಿಸ್ತಾರೆ. ನೋಟ್ ದಿ ಇಂಗ್ರೀಡಿಯಂಟ್ಸ್ ಫಾರ್ ಜ್ಯಾಕ್ಫ್ರೂಟ್ ಕೇಕ್. 1 cup ಬಾಯ್ಲ್ಡ್ ರೈಸ್, 1/4 cup ರಾ ರೈಸ್, 2 to 3 cups ಜ್ಯಾಕ್ಫ್ರೂಟ್ ಬಲ್ಬ್ಸ್ ಡಿಸೀಡೆಡ್, 100 grams ಜ್ಯಾಗರಿ, 1 teaspoon ಪೆಪರ್ಕಾರ್ನ್ಸ್, 1 teaspoon ಕಾರ್ಡಮಮ್ ಪೌಡರ್, 1 teaspoon salt, 1/2 cup coconut flakes, 1/4 cup grated coconut and 4 to 5 tea leaves. Today we'll be using boiled rice along with a little raw rice. ಈ ಹಲಸಿನ ಹಣ್ಣಿನ ಗಟ್ಟಿಯನ್ನು ಮಾಡುವಂತಹ ಬೇರೆ ಬೇರೆ ವಿಧಾನಗಳಿದೆ. ಕೆಲವರು ರವೆಯನ್ನು ಯೂಸ್ ಮಾಡಿ ಕೂಡ ಈ ಹಲಸಿನ ಹಣ್ಣಿನ ಗಟ್ಟಿಯನ್ನು ಮಾಡ್ತಾರೆ. ಆದರೆ ಇವತ್ತು ಇಲ್ಲಿ ನಾವು ಅಕ್ಕಿಯನ್ನು ಬಳಸಿ ಹೇಗೆ ಹಲಸಿನ ಹಣ್ಣಿನ ಗಟ್ಟಿಯನ್ನು ಮಾಡೋದು ಅಂತ ನಿಮಗೆ ತೋರಿಸ್ತೇವೆ. So we have taken two types of rice as I said, boiled rice and also raw rice. So as the normal procedure, we need to wash rice well and soak overnight for about 5 to 6 hours. We have a pre-soaked rice here. We'll be moving ahead with the grinding. Okay, so first we need to take jackfruit bulbs. These are de-seeded and removed the pith and everything, and they are cleaned well. We'll be grinding in this mixer today, but it's better to use a grinder if you have. So first we take jackfruit and also the jaggery pieces. Add freshly grated coconut. So we'll not be adding any water. ನಾವು ಮಿಕ್ಸರ್ನಲ್ಲಿ ಹಲಸಿನ ಹೋಳುಗಳು, ಅದೇ ರೀತಿ ಬೆಲ್ಲ, ಹಾಗೆಯೇ ತೆಂಗಿನ ತುರಿಯನ್ನು ಹಾಕಿ ರುಬ್ಬಿಕೊಳ್ತಾ ಇದ್ದೇವೆ. ಈ ಮಿಶ್ರಣಕ್ಕೆ ನಾವು ನೀರನ್ನು ಬಳಸ್ತಾ ಇಲ್ಲ. ವಿ ಹ್ಯಾವ್ ಅ ಪೇಸ್ಟ್ ಆಫ್ ಜ್ಯಾಕ್ಫ್ರೂಟ್ ಆ್ಯಂಡ್ ಕೋಕೋನಟ್ ವಿತ್ ಜ್ಯಾಗರಿ. ಟು ದಿಸ್ ಜಾರ್ ವಿಲ್ ಆ್ಯಡ್ ದಿ ಸೋಕ್ಡ್ ರೈಸ್ ವಿಚ್ ಇಸ್ ಸ್ಟ್ರೈನ್. ನಾವು ಈಗಾಗಲೇ ರುಬ್ಬಿಕೊಂಡಂತಹ ಹಲಸಿನ ಮಿಶ್ರಣಕ್ಕೆ ನೆನೆಸಿಟ್ಟಂತಹ ಅಕ್ಕಿಯನ್ನು ಸೋಸಿ ಹಾಕೊಳ್ತಾ ಇದ್ದೇವೆ. Is 3/4 done. We need to add peppercorns and a little salt. And we have a cardamom powder as well. ಈ ಮಿಶ್ರಣ ಮುಕ್ಕಾಲು ವಾಸಿ ರುಬ್ಬಿಕೊಂಡ ನಂತರ ಇದಕ್ಕೆ ಏಲಕ್ಕಿ ಪುಡಿ, ಅದೇ ರೀತಿ ಕಾಳು ಮೆಣಸು, ಅದೇ ರೀತಿ ಉಪ್ಪನ್ನು ಕೂಡ ಹಾಕಿಕೊಂಡಿದ್ದೇವೆ. Yes, and we complete the grinding and in the meantime I have kept a steaming pot. Okay. And placed a banana leaf and water is boiling because once the batter becomes ready we need to steam the jackfruit cake. That's the reason the pot is already kept ready. Okay. With water. ಈ ಮಿಶ್ರಣವನ್ನು ಇನ್ನೊಮ್ಮೆ ರುಬ್ಬಿಕೊಳ್ಬೇಕಾಗುತ್ತೆ. ಆ ಸಮಯದಲ್ಲಿ ನಾವು ಒಂದು ಪಾತ್ರೆಯಲ್ಲಿ ಹಲಸಿನ ಗಟ್ಟಿಯನ್ನು ಹಬೆಯಲ್ಲಿ ಬೇಯಿಸೋಕ್ಕೋಸ್ಕರ ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ ಬಾಳೆಎಲೆಯನ್ನು ಹರಡಿಟ್ಟಿದ್ದೇವೆ. ನಂತರ ಈ ರುಬ್ಬಿಕೊಂಡ ಮಿಶ್ರಣವನ್ನು ಆ ಹಬೆಯಲ್ಲಿ ಬೇಯಿಸುತ್ತೇವೆ. Nice thick batter. So gattiyada rubbikondantha mishrana ready agide. The batter for jackfruit cake, that's pakodio, is ready. Now we'll be adding a freshly flaked coconut. This could be if you wish to have you could add, otherwise you can just add a grated coconut. Illi navu tenginakaya ತುಂಡುಗಳನ್ನು ಹಾಕೊಳ್ತಾ ಇದ್ದೇವೆ. ನಿಮಗೆ ಬೇಕಾದರೆ ತೆಂಗಿನ ತುರಿಯನ್ನು ಕೂಡ ಹಾಕೊಳ್ಬೋದು. ಇದು ನಮ್ಮ ಹಲಸಿನ ಹಣ್ಣಿನ ಗಟ್ಟಿಗೆ ಒಳ್ಳೆ ತುಂಬ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಡ್ರೈ
ನಾವಿಲ್ಲಿ ತೇಗದ ಮರದ ಎಲೆಗಳನ್ನು ತಗೊಂಡಿದ್ದೇವೆ. ತೇಗದ ಮರಕ್ಕೆ ಸಾಗುವಣಿ ಮರ ಅಂತ ಕೂಡ ಹೇಳ್ತಾರೆ ತುಳುವಿನಲ್ಲಿ. ಅದನ್ನು ತಗೊಂಡು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಅದರಲ್ಲಿ ಈಗ ನಾವು ಮಾಡಿಕೊಂಡಂತಹ ರುಬ್ಬಿಟ್ಟುಕೊಂಡ ಮಿಶ್ರಣವನ್ನು ಅದರ ಮೇಲೆ ಹರಡ್ತಾ ಇದ್ದೇವೆ. ಸೊ ವಿ ಪ್ಲೇಸ್ ಬ್ಯಾಟರ್ ಇನ್ ದ ಸೆಂಟರ್ ಆಫ್ ದ ಲೀಫ್. ಟೇಕ್ ಅಬೌಟ್ 2-3 ಟೇಬಲ್ ಸ್ಪೂನ್ಸ್, 2-3 ದೊಡ್ಡ ಚಮಚದಷ್ಟು ಮಿಶ್ರಣವನ್ನು ಅದರ ಮೇಲೆ ಎಲೆಯ ನಡುವಿನಲ್ಲಿ ಹರಡಬೇಕು. ದೆನ್ ವಿ ಮೇಕ್ ಪಾಕೆಟ್ಸ್ ಬೈ ಫೋಲ್ಡಿಂಗ್ ದಿ ಲೀಫ್. ರಿಪೀಟ್ ದಿ ಪ್ರೊಸೀಜರ್ ವಿತ್ ದಿ ರಿಮೈನಿಂಗ್ ಬ್ಯಾಟರ್. ಸೇಮ್ ವೇ ಸ್ಪ್ರೆಡಿಂಗ್ ದಿ leaf at the center. So the batter depends upon the size of the leaf. ಎಲೆಯ ಗಾತ್ರವನ್ನು ನೋಡಿಕೊಂಡು ಅಷ್ಟೇ ಪ್ರಮಾಣದಲ್ಲಿ ನಾವು ಇಲ್ಲಿ ಮಿಶ್ರ ರುಬ್ಬಿಟ್ಟುಕೊಂಡ ಮಿಶ್ರಣವನ್ನು ಅದರ ಮೇಲೆ ಹರಡ್ತಾ ಇದ್ದೇವೆ. ಹರಡಿದ ನಂತರ ಅದನ್ನು ಚೀಲದ ರೀತಿಯಲ್ಲಿ ಅದನ್ನು ಫೋಲ್ಡ್ ಮಾಡಿಕೊಂಡು ನಂತರ ಬೇಯಿಸಬೇಕು. We'll be placing these pockets in this steaming pot. The steam is equally distributed and they are not overcrowded. ನಾವಿಲ್ಲಿ ಸಾಗುವಣಿ ಮರದ ಎಲೆಗಳನ್ನು ಬಳಸಿದ್ದೇವೆ. ಇದನ್ನು ಬಿಟ್ಟು ಬೇರೆ ಎಲೆಗಳನ್ನು ಉಪಯೋಗಿಸಬಹುದಾ? Yes, you could do even in banana leaves. Okay. But the speciality of these leaves is you get a nice color. Okay. As well as a nice flavor of these leaves. ನಮಗೆ ಬೇಕಾದಲ್ಲಿ ಬಾಳೆಹಣ್ಣಿನ ಎಲೆಗಳನ್ನು ಕೂಡ ಬಳಸಿ ನಾವು ಈ ಗಟ್ಟಿಯನ್ನು ಮಾಡ್ಬೋದು. ಆದರೆ ಈ ಎಲೆಗಳನ್ನು ಯಾಕೆ ಬಳಸಿದ್ದೇವೆ ಅಂದರೆ ಇದರಲ್ಲಿ ಒಳ್ಳೆ ರುಚಿ ಕೂಡ ಸಿಗುತ್ತೆ, ಅದೇ ರೀತಿ ಬಣ್ಣ ಕೂಡ ಬರುತ್ತೆ. ಪಾತ್ರೆಯ ತಳದಲ್ಲಿ ಅದೇ ರೀತಿ ಮೇಲೆ ಕೂಡ ಬಾಳೆಹಣ್ಣಿನ ಎಲೆಯನ್ನು ನಾವು ಹರಡಿದ್ದೇವೆ. ಬಾಳೆಹಣ್ಣಿನ ಎಲೆಗಳು ಇಲ್ಲ ಅಂದರೆ ಅದರ ಮೇಲೆ ಹತ್ತಿಯ ಬಟ್ಟೆಯನ್ನು ಕೂಡ ಹಾಕೊಳ್ಬೋದು. Cover the pot and allow them to steam for about 30-45 minutes. ಇದು ಬೇಯಲಿಕ್ಕೆ ತುಂಬ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ಳುತ್ತೆ. 30-45 ನಿಮಿಷ ತನಕ ಇದನ್ನು ಬೇಯಿಸಿದ್ರೆ ಸಾಕು. ಸೊ ಇಟ್ಸ್ ಆಲ್ಮೋಸ್ಟ್ 35-40 ಮಿನಿಟ್ಸ್ ದಿ ಜಾಕ್ಫ್ರೂಟ್ ಕೇಕ್ ಆರ್ ದಿ ಪತೋಳಿ ಇಸ್ ಬೀನ್ ಕುಕಿಂಗ್. ಸೊ ವಿ ಕ್ಯಾನ್ ಸೀ ದ ಸ್ಟೀಮ್ ಆಸ್ ವೆಲ್ ಆಸ್ ದಿ ಕಲರ್ ಇಸ್ ಚೇಂಜ್ಡ್ ಆಫ್ ದ ಲೀವ್ಸ್. ನಾವಾಗಲೇ ಹೇಳಿದ ಹಾಗೆ 30-45 ನಿಮಿಷಗಳ ಕಾಲ ಈ ಗಟ್ಟಿಯನ್ನು ಬೇಯಿಸಿದ್ದೇವೆ. ಅದೇ ರೀತಿ ಎಲೆಯ ಬಣ್ಣ ಕೂಡ ಚೇಂಜ್ ಆಗಿದೆ, ಅದರಿಂದನೇ ಗೊತ್ತಾಗುತ್ತೆ ನಮಗೆ ಗಟ್ಟಿ ಬೇಯ್ದಿದೆ ಅಂತ. ಯು ಕುಡ್ ಜಸ್ಟ್ ಟೇಕ್ ಅ ಟೂತ್ ಪಿಕ್ ಆ್ಯಂಡ್ ಚೆಕ್ ಇಫ್ ಇಟ್ಸ್ ಡನ್. ಯೆಸ್, ಇಟ್ ಹ್ಯಾಸ್ ಕಮ್ ಔಟ್ ಕ್ಲೀನ್. ಸೊ ದಿಸ್ ಇಂಡಿಕೇಟ್ಸ್ ದಟ್ ದ ಪತೋಳಿಸ್ ಆರ್ ಸ್ಟೀಮ್ಡ್ ವೆಲ್. ನಿಮಗೆ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಒಂದು ಟೂತ್ ಪಿಕ್ಕನ್ನು ಅದಕ್ಕೆ ಚುಚ್ಚಿ ಅದನ್ನು ತೆಗೆದು ನೋಡಬೇಕಾದ ಅದು ಕ್ಲೀನಾಗಿ ಬಂದರೆ ಅದು ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ. ಯೆಸ್, ಸೊ ದಿ ಕಿಚನ್ ಇಸ್ ಫಿಲ್ಡ್ ವಿತ್ ಅರೋಮಾ ಆಫ್ ಜಾಕ್ಫ್ರೂಟ್ ಆಸ್ ವೆಲ್ ಆಸ್ ದ ಲೀವ್ಸ್. ಹಣ್ಣಿನ ಗಟ್ಟಿ ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಕಪ್ ಕುಚ್ಚಲಕ್ಕಿ, 1/2 ಕಪ್ ಬೆಳ್ತಿಗೆ ಅಕ್ಕಿ, 2-3 ಕಪ್ ಹಲಸಿನ ಹಣ್ಣಿನ ಹೋಳುಗಳು, 100 ಗ್ರಾಂ ಬೆಲ್ಲ, 1 ಸಣ್ಣ ಚಮಚ ಕಾಳು ಮೆಣಸು, 1 ಸಣ್ಣ ಚಮಚ ಏಲಕ್ಕಿ ಹುಡಿ, 1 ಸಣ್ಣ ಚಮಚ ಉಪ್ಪು, 1/2 ಕಪ್ ತೆಂಗಿನಕಾಯಿಯ ಸಣ್ಣ ತುಂಡುಗಳು, 1/2 ಕಪ್ ತೆಂಗಿನ ತುರಿ. ಮಾಡುವ ವಿಧಾನ: ಮೊದಲಿಗೆ ಅಕ್ಕಿಯನ್ನು ತೊಳೆದು ರಾತ್ರಿ ಪೂರ್ತಿ ನೆನೆಸಿಡಬೇಕು. ಒಂದು ಮಿಕ್ಸಿ ಜಾರ್ನಲ್ಲಿ ಹಲಸಿನ ಹಣ್ಣಿನ ಹೋಳು, ಬೆಲ್ಲ, ತೆಂಗಿನ ತುರಿ ಹಾಕಿ ಒಮ್ಮೆ ರುಬ್ಬಿ, ನಂತರ ನೆನೆಸಿ ಸೋಸಿಟ್ಟ ಅಕ್ಕಿಯನ್ನ ಹಾಕಿ 1/4 ರುಬ್ಬಿಕೊಂಡು ಕಾಳು ಮೆಣಸು, ಉಪ್ಪು, ಏಲಕ್ಕಿ ಹಾಕಿ ನಯವಾಗಿ ರುಬ್ಬಿಕೊಳ್ಳುತ್ತಿರುವಾಗ ಇನ್ನೊಂದು ಕಡೆ ಒಲೆಯ ಮೇಲೆ ಒಂದು ಹಬೆ ಪಾತ್ರೆಯಲ್ಲಿ ಬಾಳೆ ಎಲೆ ಹರಡಿ ಪಾತ್ರೆಯನ್ನ ಮುಚ್ಚಿ ಬಿಸಿಯಾಗಲು ಬಿಡಿ. ಈಗ ರುಬ್ಬಿಕೊಂಡ ಹಿಟ್ಟಿಗೆ ತೆಂಗಿನಕಾಯಿಯ ತುಂಡುಗಳನ್ನು ಹಾಕಿ ಕಲಸಿ 2-3 ದೊಡ್ಡ ಚಮಚದಷ್ಟು ಕಲಸಿದ ಹಿಟ್ಟನ್ನು ತೊಳೆದಿಟ್ಟ ತೇಗದ ಎಲೆಯ ಮಧ್ಯಭಾಗದಲ್ಲಿ ಹರಡಿ ಎಲೆಯ 4 ಬದಿಗಳನ್ನು ಪೊಟ್ಟಣದಂತೆ ಮಡಚಿ ಮೊದಲೇ ಬಿಸಿಯಾಗಲು ಇಟ್ಟ ಹಬೆ ಪಾತ್ರೆಯಲ್ಲಿ ಇಟ್ಟು 35-40 ನಿಮಿಷಗಳ ಕಾಲ ಬೇಯಿಸಿದರೆ ಬಿಸಿ ಬಿಸಿಯಾದ ಸಾಂಪ್ರದಾಯಿಕ ಶೈಲಿಯ ಹಲಸಿನ ಹಣ್ಣಿನ ಗಟ್ಟಿ ಸವಿಯಲು ಸಿದ್ಧ.
Thank you.